ಸದನದೊಳ್ ಕಲಿಪಾರ್ಥನನ್ನ ಕೆಣಕಿ ಉಳಿದವರಿಲ್ಲ, ಸದನದೊಳ್ ಸಿದ್ದರಾಮಯ್ಯ ಅವರನ್ನ ಕೆಣಕಿ ಉಳಿದವರಿಲ್ಲ. ಹಿಂಗೆಲ್ಲ ಹೊಗಳ್ತಾ ಇದ್ದಿದ್ದೆ ಹೆಚ್ಚಾಯ್ತೇನೋ. ಮೊದಮೊದಲು ಇವರ ಭಾಷಣ ಕೇಳಿದ್ರೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗ್ತಾ ಇತ್ತು. ಅಲ್ಪ ಸ್ವಲ್ಪ ಸುಳ್ಳು ಹೇಳಿದ್ರು ಓಕೆ ಪರವಾಗಿಲ್ಲ ಅಂತ ಇವರ ಮಾತನ್ನ ಕೇಳಲಾಗ್ತಾ ಇತ್ತು. ಆದರೆ ಸಿದ್ದರಾಮಯ್ಯಗೆ ವಯಸ್ಸಾಯ್ತು ಅಂತ ಕಾಣುತ್ತೆ. ತಾನೇನು ಮಾತನಾಡ್ತಿದ್ದೀನಿ ಅನ್ನೋ ಅರಿವು ಅವರಿಗೆ ಇದ್ದಂಗಿಲ್ಲ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷವನ್ನ ಶತಾಯಗತಾಯ ಮುಳುಗಿಸಲೇಬೇಕು ಅಂತ ಸ್ವತಃ ಸಿದ್ದುನೇ ಪಣ ತೊಟ್ಟಂಗಿದೆ. ಒಂದು ಕಡೆ ಕಾಂಗ್ರೆಸ್ಸಿನ ರಾಷ್ಟ್ರಾಧ್ಯಕ್ಷರು ನೋಡಿದ್ರೆ ಮೋದಿಜಿ ಅವರನ್ನ ರಾವಣ ಅಂತಾರೆ, ಇನ್ನೊಂದು ಕಡೆ ಬಿಜೆಪಿ ಅವರನ್ನ ನಾಯಿಗೆ ಹೋಲಿಸ್ತಾರೆ. ಈ ಕಡೆ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯನ್ನ ನಾಯಿಮರಿ ಅಂತ ಹೇಳ್ತಾರೆ. ಸಿದ್ದು ಹೇಳ್ದಂಗೆ ಬೊಮ್ಮಾಯಿ ಮೋದಿಜಿ ಅವರ ಮುಂದೆ ನಾಯಿಮರಿ ಅಂತಿರ್ತಾರ. ತಾಕತ್ತು ಧಮ್ ಬಿಜೆಪಿಯವ್ರಿಗೆ ಇಲ್ವೇ ಇಲ್ವಾ? ಅಷ್ಟಕ್ಕೂ ಬೊಮ್ಮಾಯಿ ನಾಯಿಮರಿ ಆದರೆ ಇಟಲಿ ಮೇಡಮ್ ಮುಂದೆ ಕೈ ಕಟ್ಟಿ ನಿಲ್ಲೋರು ಯಾವ ಪ್ರಾಣಿಗಳು? ಇದೇ ಇವತ್ತಿನ ಟು ದಿ ಪಾಯಿಂಟ್. ನಾನು ಪ್ರಜ್ವಲ ಹೊರನಾಡ್. ರಾಜ್ಯದಲ್ಲಿ ಚುನಾವಣಾ ರಣ ಕಹಳೆ ಮೊಳಗಿದೆ. ಸಮಾರಂಭ, ಪ್ರಚಾರ, ಭಾಷಣಗಳ ಅಬ್ಬರ ಶುರುವಾಗಿದೆ. ಸಿದ್ದರಾಮಯ್ಯ ಕೂಡ ಈ ವಿಷಯದಲ್ಲಿ ಕಡಿಮೆ ಏನಿಲ್ಲ. ಜನರ ಶೀಳ್ಳೆ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋ ಭರದಲ್ಲಿ ಹಂಗೆ ಒಂದು ಡೈಲಾಗ್ ಅನ್ನು ಬಿಸಾಡಿದ್ರು. ನರೇಂದ್ರ ಮೋದಿ ಅವರ ಮುಂದೆ ನೀವು ನಾಯಿಮರಿಗಳ ತರ ಇರ್ತೀರಿ. ಗಡಗಡ 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 ಅಂತ ನಡುಗ್ತೀರಿ. ನಾಲಿಗೆಯಲ್ಲಿ ಎಲುಬಿರೋದಿಲ್ಲ ನಿಜ, ಆದ್ರೆ ಎಲುಬಿಲ್ಲದ ನಾಲಿಗೆ ಅಂತ ಹೆಂಗಾಯ್ತೋ ಹಂಗ್ ಮಾತನಾಡಿದ್ರೆ ಆ ಕ್ಷಣಕ್ಕೆ ಚಪ್ಪಾಳೆ ಸಿಗಬಹುದು, ಕೆಲವರು ಖುಷಿನೂ ಆಗಬಹುದು, ಆದರೆ ಎಲ್ಲರನ್ನೂ ಮೆಚ್ಚಿಸೋಕ್ಕಾಗಲ್ಲ. ಕಾಂಗ್ರೆಸ್ನವ್ರಿಗೆ ಒಂದು ಸ್ಪೆಷಲ್ ಕ್ಲಾಸ್ನ ಅಗತ್ಯ ಇದೆ. ದೇಶದ ಪ್ರಧಾನಮಂತ್ರಿ, ರಾಜ್ಯದ ಮುಖ್ಯಮಂತ್ರಿಗಳನ್ನು ಯಾವ ರೀತಿ ಗೌರವಿಸಬೇಕು ಅಂತ ಹೇಳಿಕೊಡೋ ಅವಶ್ಯಕತೆ ತುಂಬಾನೇ ಇದೆ. ಬಿಜೆಪಿಯವರು ಮೋದಿಜಿಯವರ ಮುಂದೆ ನಾಯಿ ಮರಿಗಳಂತೆ ಇರ್ತಾರೆ, ಗಡಗಡ ನಡುಗ್ತಾರೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಇದೇ ಕಾಂಗ್ರೆಸ್ ನಾಯಕರು ಇಟಲಿ ಮೇಡಮ್ ಮನೆಯಲ್ಲಿ ಮೇಡಮ್ ಎದುರುಗೆ ಕಾಲ್ ಮೇಲೆ ಕಾಲ್ ಹಾಕೊಂಡ ಕೂತಿರ್ತಾರೆ, ಇಲ್ಲ ಅಲ್ವಾ ಸಿದ್ದರಾಮಯ್ಯನವರೇ? ಶ್ರೀರಾಮುಲು ಅವರು ಹೇಳ್ದಂಗೆ ನೀವು ನಿಮ್ಮ ಮೇಡಮ್ ಮನೆಯಲ್ಲಿ ಇಲಿ ಬೆಕ್ಕು ಜಿರಳೆಗಳ ಥರನೇ ಇರ್ತೀರಾ ಅಲ್ವಾ? ಅವರಿರಲಿ, ದೆಹಲಿಯಿಂದ ಬೆಂಗಳೂರಿಗೆ ಕೆ ಸಿ ವೇಣುಗೋಪಾಲ್ ಬಂದ್ರೇನೆ ನೀವು ಯಾವ ರೀತಿ ಕೈ ಕಟ್ಟಿ ನಿಂತ್ಕೊಳ್ತೀರಾ ಅನ್ನೋದನ್ನ ಎಲ್ಲರೂ ಕಣ್ಣಾರೆ ಕಂಡಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ಕೊನೆ ಪಕ್ಷ ನಾಯಿಗೆ ಒಂದು ನಿಯತ್ತಾದರೂ ಇರುತ್ತೆ. ಆದರೆ ನೀವು ರಾಮಕೃಷ್ಣ ಹೆಗಡೆ ಅವರಿಗೆ ಮೋಸ ಮಾಡಿ ದೇವೇಗೌಡರ ಗುಂಪು ಸೇರಿಕೊಂಡ್ರಿ, ದೇವೇಗೌಡ್ರಿಗೂ ಕೈ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರಿ. ಇಂತಹ ನಿಮಗೆ ನಾಯಿಯಷ್ಟು ನಿಯತ್ತಿರೋದಕ್ಕೆ ಹೇಗೆ ತಾನೇ ಸಾಧ್ಯ? ನಿಮಗೆ ನಿಯತ್ತು ಇಲ್ಲದೆ ಇಲ್ಲ ಅಂತ ಯಾರಿಗೂ ಇರಬಾರ್ದು ಅಂದರೆ ಹೇಗೆ? ಮಾತೆತ್ತಿದ್ರೆ ಡಬಲ್ ಇಂಜಿನ್ ಸರ್ಕಾರದ ಬಗ್ಗೆ ಮಾತನಾಡೋದು ನಿಮ್ಮ ಚಾಳಿ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಏನೂ ಕೊಟ್ಟಿಲ್ಲ ಅನ್ನೋ ಹಸಿ ಹಸಿ ಸುಳ್ಳು ಹೇಳಿಕೊಂಡೇ ಬಂದವ್ರು ನೀವು. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಏನೇನು ಕೊಟ್ಟಿದೆ, ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಎಷ್ಟಾಗಿದೆ ಅನ್ನೋದು ಕಣ್ಮುಂದೇನೆ ಇದೆ. ಹೌದು, ರಾಜಕೀಯ ಅಂದಮೇಲೆ ಭಾಷಣ ಮಾಡಬೇಕು, ಟೀಕಿಸಬೇಕು, ಆದರೆ ಎಲ್ಲದಕ್ಕೂ ಒಂದು ಬೌಂಡ್ರಿ ಅನ್ನೋದು ಇರಬೇಕಲ್ವಾ ಸಿದ್ದರಾಮಯ್ಯನವರೇ? ನಿಮ್ಮದು ಬುದ್ಧಿ ಹೇಳಬೇಕಾದ ವಯಸ್ಸು, ಬುದ್ಧಿ ಹೇಳಿಸ್ಕೊಳ್ಳೋ ವಯಸ್ಸಲ್ಲ. ವಯಸ್ಸಿಗೆ ತಕ್ಕಂತಾದರೂ ಮಾತಾಡಿ, ಅಟ್ಲೀಸ್ಟ್ ಅಲ್ಪ ಸ್ವಲ್ಪ ಮರ್ಯಾದೆ ಆದರೂ ಉಳಿಯುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ